ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟೆ ಕರ್ನಾಟಕ ಚಾನಲ್ಗೆ ಸ್ವಾಗತ ಯು ಸಿ ಮೂರನೇ ಬೋರ್ಡ್ ಎಕ್ಸಾಮ್ ನ ಟೈಮ್ ಟೇಬಲ್ ಅನ್ನ ಅನೌನ್ಸ್ ಮಾಡಿದರೆ ಜೂನ್ ಇಪ್ಪತ್ನಾಲ್ಕರಿಂದ ಜುಲೈ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂರನೇ ಬೋರ್ಡ್ ಎಕ್ಸಾಮ್ ಅನ್ನು ನಡೆಸ್ತಾರೆ ನಂತರ ಮೂರನೇ ಬೋರ್ಡ್ ಎಕ್ಸಾಮ್ ನ ಟೈಮ್ ಟೇಬಲ್ ಅನ್ನ ಆಲ್ರೆಡಿ ಶೇರ್ ಮಾಡಿದ್ದೀವಿ ಚೆಕ್ ಮಾಡಿ ಈ ವಿಡಿಯೋದಲ್ಲಿ ನಾವು ಮೂರನೇ ಬೋರ್ಡ್ ಎಕ್ಸಾಮ್ ಇರೋದಕ್ಕೆ ಎಲ್ಲಿ ಅಪ್ಲೈ ಮಾಡೋದು ಫೀಸ್ ಅಷ್ಟಿರುತ್ತೆ ಹಾಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಈ ಎಲ್ಲಾ ವಿಷಯಗಳನ್ನ ತಿಳಿದುಕೊಳ್ತಾ ಇದೀವಿ ಮೊದಲಾಗಿ ಈ ಮೂರನೇ ಬೋರ್ಡ್ ಎಕ್ಸಾಮ್ ಗೆ ಆನ್ಲೈನ್ ಹಾಗೆ ಆಫ್ಲೈನ್ ಎರಡೂ ಮೋಡಲ್ಲೂ ಕೂಡ ಅಪ್ಲೈ ಮಾಡಬಹುದು ನೀವೀಗ ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದ್ರೋ ಆ ಕಾಲೇಜ್ಗೆ ಹೋಗಿ ಮೂರನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ಫೀಸನ್ನು ಕಲೆಕ್ಟ್ ಮಾಡಿ ಅವರು ಅಪ್ಲೈ ಮಾಡಿ ಕೊಡ್ತಾರೆ ಹೇಳ್ತಾ ಇದ್ದರೆ ನೀವು ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡಬಹುದು ಅದಕ್ಕೆ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ಆ ವೆಬ್ಸೈಟಲ್ಲಿ ನಿಮಗೆ ಅಪ್ಲೈ ಮಾಡೋದಕ್ಕೆ ಒಂದು ಲಿಂಕನ್ನು ಕೊಡ್ತಾರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡಿ ಫೀಸನ್ನು ಪೇ ಮಾಡಿ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು ನಂತರ ಈಗ ಫೀಸ್ ಡೀಟೇಲ್ಸನ್ನು ತಿಳಿದುಕೊಳ್ತಾ ಹೋಗೋದಾದ್ರೆ ಅದಕ್ಕಿಂತ ಮೊದಲು ಅಪ್ಲೈ ಮಾಡುವಂತಹ ಡೇಟ್ಸನ್ನು ತಿಳ್ಕೊಂಬಡೋಣ ಅಪ್ಲೈ ಮಾಡುವಂತಹ ಡೇಟ್ಸನ್ನು ತಿಳ್ಕೊಳ್ಳೋದಾದ್ರೆ ನೀವು ಪಿ ಯು ಸಿ ಮೂರನೇ ಬೋರ್ಡ್ ಎಕ್ಸಾಮ್ಗೆ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ಲೈ ಮಾಡೋದಕ್ಕೆ ಆಗುತ್ತೆ ನಂತರ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತ ತಿಳ್ಕೊಳ್ಳೋದಾದ್ರೆ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಸೊ ನೀವು ಮೂರನೇ ಬೋರ್ಡ್ ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ ಮೇ ಇಪ್ಪತ್ತ್ ಮೂರರಿಂದ ಮೇ ಇಪ್ಪತ್ತೆಂಟರ ಒಳಗಡೆ ಅಪ್ಲೈ ಮಾಡಬೇಕು ಓಕೆನಾ ಅದಾದ್ರೆ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗದಾದ್ರೆ ಈಗ ಯಾವ ವಿದ್ಯಾರ್ಥಿಗಳು ಮೊದಲನೇ ಹಾಗೆ ಎರಡನೇ ಬೋರ್ಡ್ ನಲ್ಲಿ ಒಂದು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವಿಷಯಗಳಲ್ಲಿ ಫೇಲ್ ಆಗಿ ಈ ಮೂರನೇ ಬೋರ್ಡ್ ಎಕ್ಸಾಮ್ ಅನ್ನ ಪಾಸ್ ಆಗೋದಕ್ಕೋಸ್ಕರ ಇದ್ದರೆ ಅಂತಹ ವಿದ್ಯಾರ್ಥಿಗಳು ಒಂದು ವಿಷಯದ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ನೂರ ನಲವತ್ತು ಅಂದ್ರೆ ಒನ್ ಫೋರ್ಟಿ ರುಪೀಸ್ ಫೀಸ್ ಅನ್ನ ಕಟ್ಟಬೇಕಾಗತ್ತೆ ಅದೇ ರೀತಿ ಯಾವ್ದಾದ್ರು ವಿದ್ಯಾರ್ಥಿಗಳು ಎರಡು ವಿಷಯವನ್ನ ಹಿಂದಿನ ಎಕ್ಸಾಮ್ಗಳಲ್ಲಿ ಫೇಲ್ ಆಗಿ ಪಾಸ್ ಆಗಬೇಕು ಅಂತ ಈಗ ಎಕ್ಸಾಮ್ ಬರೀತಾ ಇದ್ರೆ ಅಂತಹ ವಿದ್ಯಾರ್ಥಿಗಳು ಎರಡು ವಿಷಯಗಳ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಟೂ ಸೆವೆಂಟಿ ಎರಡು ನೂರ ಎಪ್ಪತ್ತು ರೂಪಾಯಿಗಳ ಫೀಸ್ ಅನ್ನ ಕಟ್ಟಬೇಕಾಗತ್ತೆ ಅದೇ ರೀತಿ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ಮೂರು ಅಥವಾ ಅದಕ್ಕಿಂತ ಹೆಚ್ಚು ವಿಷಯಗಳಲ್ಲಿ ಫೇಲ್ ಆಗಿ ಪಾಸ್ ಆಗೋದಕ್ಕೋಸ್ಕರ ಮೂರನೇ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ರೆ ಅಂತಹ ವಿದ್ಯಾರ್ಥಿಗಳು ನಾಲ್ಕು ನೂರ ಅಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಫೀಸ್ ಅನ್ನ ಕಟ್ಟಬೇಕಾಗತ್ತೆ ಅದಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಗೋಸ್ಕರ ಈ ಮೂರನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೀತಾ ಇದ್ರೆ ಅಂದ್ರೆ ಆಲ್ರೆಡಿ ಪಾಸ್ ಆಗಿದ್ದಾರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಅದರಲ್ಲಿ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಾರೆ ಈಗ ಬರೀತಾ ಇರೋದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಗೋಸ್ಕರ ಹಾಗಿದ್ರೆ ಅಂತ ವಿದ್ಯಾರ್ಥಿಗಳು ಒನ್ ಸೆವೆಂಟಿ ಫೈವ್ ರುಪೀಸ್ ಫೀಸ್ ಅನ್ನ ಕಟ್ಬೇಕಾಗತ್ತೆ ಅಂದ್ರೆ ಪ್ರತಿ ವಿಷಯಕ್ಕೆ ಒನ್ ಸೆವೆಂಟಿ ಫೈವ್ ರುಪೀಸ್ ಫೀಸ್ ಅನ್ನ ಕಟ್ಬೇಕಾಗತ್ತೆ ನಂತರ ಇದಿಷ್ಟು ವಿಷಯಗಳಾಗಿತ್ತು ಬೇರೆ ಡೌಟ್ಸ್ ಇದ್ರೆ ಕರ್ಬಿಟ್ಟು ಹೋಗ್ತಾ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದು ಮಾತ